ನಮಸ್ಕಾರ ಯು ಟಿವಿ ಕನ್ನಡಕ್ಕೆ ಸ್ವಾಗತ ಒಂದು ಸುಂದರವಾದಂತಹ ಮೋಟಿವೇಶನಲ್ ವಿಡಿಯೋ ಈ ಒಂದು ಚಿಕ್ಕದಾದಂತಹ ಕಥೆಯಲ್ಲಿ ನಿಮಗೆ ತುಂಬಾನೇ ಅರ್ಥ ಸಿಗುತ್ತೆ ಹಾಗಾದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಾಗ ಮಾತ್ರ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಓಕೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ದೊಡ್ಡ ಸಮುದ್ರದಲ್ಲಿ ಒಂದು ಶಿಪ್ ಹೋಗ್ತಾ ಇರುತ್ತೆ ಆ ಶಿಪ್ ಅನ್ನೋದು ಏಕಾಏಕಿ ಬಂದಾಗ್ಬಿಡುತ್ತೆ ಅಂದ್ರೆ ಶಿಪ್ ಅನ್ನೋದು ಕೆಟ್ಟೋಗ್ಬಿಡುತ್ತೆ ಆಗ ಶಿಪ್ ಮಾಲೀಕ ಏನ್ ಮಾಡ್ತಾನೆ ಅಂತಂದ್ರೆ ಇಂಜಿನಿಯರ್ಗೆ ಕರೆಸಿ ಶಿಪ್ ನ ರಿಪೇರಿ ಮಾಡಿಸೋಕೆ ಅಂತ ಕರೆಸ್ತಾನೆ ಆಗ ಇಂಜಿನಿಯರ್ ಬರ್ತಾನೆ ಶಿಪ್ ಅನ್ನೋದು ಪೂರ್ತಿಯಾಗಿ ಎಲ್ಲ ಪಾರ್ಟ್ಸ್ಗಳನ್ನು ನೋಡ್ತಾನೆ ನೋಡಿ ಚೆಕ್ ಮಾಡಿದ್ರು ಎಲ್ಲ ಪಾರ್ಟ್ಸ್ಗಳು ಕರೆಕ್ಟ್ ಆಗಿದ್ದಾವೆ ಬಟ್ ಆದರೆ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ತುಂಬ ಒದ್ದಾಡ್ತಾನೆ ಬಟ್ ಯಾವುದೇ ಕಾರಣಕ್ಕೂ ಆ ಒಂದು ಶಿಪ್ ಅನ್ನೋದು ಸ್ಟಾರ್ಟ್ ಆಗೋದಿಲ್ಲ ಆಗ ನೋಡಿ ನೋಡಿ ಸಾಕಾಗಿ ಆ ಒಬ್ಬ ಇಂಜಿನಿಯರ್ ಹೇಳ್ತಾನೆ ಇದು ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ಬೇರೆ ಯಾರಿಗಾದರೂ ತೋರಿಸಿ ಅಂತ ಹೇಳ್ತಾನೆ ಆಗ ಇನ್ನೊಬ್ಬ ಇಂಜಿನಿಯರಿಗೆ ಮತ್ತೆ ಕರೆಸ್ತಾನೆ ಆಗ ಆ ಒಬ್ಬ ಇಂಜಿನಿಯರ್ ಬಂದು ಮತ್ತೆ ಇನ್ನೊಂದು ಶಿಪ್ಪು ಎಲ್ಲ ಪ್ರತಿಯೊಂದು ಭಾಗದಲ್ಲಿ ನೋಡಿ ಸರ್ಚ್ ಮಾಡ್ತಾನೆ ಬಟ್ ಅವನಿಂದ ಕೂಡ ಆ ಒಂದು ಶಿಪ್ ಸರಿ ಮಾಡಿಸೋಕೆ ಆಗೋದಿಲ್ಲ ಇಬ್ಬರು ಇಂಜಿನಿಯರ್ ಬಂದು ಹೋಗ್ತಾರೆ ಬಟ್ ಆದರೆ ಇಬ್ಬರು ಕೈಯಿಂದನೂ ಆಗ್ತಾ ಇರೋದಿಲ್ಲ ಈ ಒಂದು ಶಿಪ್ನ ರೆಡಿ ಮಾಡೋಕ್ಕೆ ಬಟ್ ಇನ್ನೊಬ್ಬ ಇಂಜಿನಿಯರ್ ಬರ್ತಾನೆ ಆ ಒಬ್ಬ ಇಂಜಿನಿಯರ್ ಫುಲ್ ಟ್ಯಾಲೆಂಟೆಡ್ ಹಾಗೂ ತುಂಬ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ನಂತಂದರೆ ನೀವು ಕೇಳಿದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಪ್ರತಿಯೊಂದು ಕಡೆ ಎಲ್ಲ ಕಡೆ ಸರ್ಚ್ ಮಾಡ್ತಾನೆ ಬೆಳಿಗ್ಗೆಯಿಂದ ಕನಿಷ್ಠ ಒಂದು 3-4 ಗಂಟೆಗಳ ಕಾಲ ಯಾವುದೇ ರಿಪೇರಿ ಮಾಡೋದಿಲ್ಲ ಸುಮ್ಮನೆ ಸರ್ಚ್ ಮಾಡ್ತಾನೆ ಒಂದು ಜಾಗದಲ್ಲಿ ಹೋಗಿ ಜಸ್ಟ್ ಒಂದು ಸುತ್ತಿಗೆ ತಗೊಂಡು ಪಟ್ ಅಂತ ಹೊಡಿತಾನೆ ಆ ಒಂದು ಹೊಡೆತಕ್ಕೆ ಆ ಒಂದು ಶಿಪ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಮಾಲೀಕ ಅನ್ನೋದು ತುಂಬ ಅಂದರೆ ತುಂಬ ಶಾಕ್ ಆಗಿಬಿಡ್ತಾನೆ ಇಬ್ಬರು ಇಂಜಿನಿಯರ್ಗಳು ಬಂದರು ಆದರೆ ಯಾರಿಂದನೂ ಸಾಧ್ಯ ಆಗ್ತಾ ಇಲ್ಲ ನಿಮ್ಮಿಂದ ಹೇಗೆ ಸಾಧ್ಯ ಆಯಿತು ಅಂತ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತಾನೆ ಓಕೆ ಹಾಗಾದರೆ ಶಿಪ್ ಮಾಲೀಕ ಕೇಳ್ತಾನೆ ಇದ್ರ ಫೀಸ್ ಎಷ್ಟಾಯಿತು ಅಂತ ಕೇಳ್ತಾನೆ ಆಗ ಶಿಪ್ ರಿಪೇರಿ ಮಾಡುವಂತಹ ಇಂಜಿನಿಯರ್ ಇದಕ್ಕೆ 5 ಲಕ್ಷ ಆಯಿತು ಅಂತ ಕೇಳ್ತಾನೆ ಆಗ ಶಿಪ್ ಮಾಲೀಕ ಅನ್ನೋದು ತುಂಬ ಅಂದರೆ ತುಂಬ ಶಾಕ್ ಆಗಿಬಿಡ್ತಾನೆ ಏನು ಸರ್ ನೀವು ಜಸ್ಟ್ ಒಂದು ಸುತ್ತಿಗೆ ತೊಗೊಂಡು ಹೊಡೆದ್ರೆ 5 ಲಕ್ಷ ನಾವು ಕೊಡಬೇಕಾ ಅಂತ ಕೇಳ್ತಾನೆ ಶಿಪ್ ಮಾಲೀಕ ಆ ರೀತಿ ಹೇಳಿದ್ಮೇಲೆ ಶಿಪ್ ರಿಪೇರಿ ಮಾಡುವಂತಹ ಇಂಜಿನಿಯರ್ ಏನು ಹೇಳ್ತಾನೆ ಅಂತ ನೀವು ಕೇಳಿದ್ರೆ ನಿಜವಾಗಲೂ ಶಾಕ್ ಆಗ್ತೀರಾ ಕರೆಕ್ಟಾಗಿ ಕೇಳಿ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ ಶಿಪ್ ರಿಪೇರಿ ಮಾಡುವಂತಹ ಇಂಜಿನಿಯರ್ ಏನು ಹೇಳ್ತಾನೆ ಅಂತ ಈಗ ನಾನು ಹೇಳ್ತೀನಿ ಶಿಪ್ ಇಂಜಿನಿಯರ್ ಏನು ಹೇಳ್ತಾನೆ ಅಂತಂದರೆ ಸರ್ ನೋಡಿ ನಾನು ಸುತ್ತಿಗೆಯಿಂದ ಹೊಡಿಯೋಕ್ಕೆ 5 ಲಕ್ಷ ರೂಪಾಯಿ ಚಾರ್ಜ್ ಮಾಡಿಲ್ಲ ಸುತ್ತಿಗೆಯಿಂದ ಹೊಡಿಯೋಕ್ಕೆ ಫ್ರೀಯಾಗಿ ನಾನು ಹೊಡಿತೀನಿ ಬಟ್ ಆದರೆ ಸುತ್ತಿಗೆಯಿಂದ ಹೊಡಿಬೇಕಾದ್ರೆ ಯಾವ ಜಾಗದಲ್ಲಿ ಹೊಡೆದ್ರೆ ಈ ಒಂದು ದೊಡ್ಡ ಶಿಪ್ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಗೊತ್ತು ಹಾಗಾಗಿ ಹೊಡಿಯೋಕ್ಕೆ ನಾನು ಚಾರ್ಜ್ ಮಾಡ್ತಾ ಇಲ್ಲ ಎಲ್ಲಿ ಹೊಡಿಬೇಕು ಅಂತ ಅದಕ್ಕೋಸ್ಕರನೇ ನಾನು ಚಾರ್ಜ್ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಶಿಪ್ ಮಾಲೀಕ ಈ ವಿಷಯ ಕೇಳಿ ನಿಜವಾಗ್ಲೂ ಶಾಕ್ ಆಗ್ತಾನೆ ಇದು ನಿಜನೇ ಅಲ್ವಾ ಸ್ನೇಹಿತರೆ ಇಬ್ಬರು ಇಂಜಿನಿಯರ್ ಬಂದು ಅಷ್ಟೆಲ್ಲ ಸರ್ಚ್ ಮಾಡಿ ಹೋದರು ಯಾರ ಕೈಯಿಂದ ಆಗಲಾರ್ದಂತಹ ಕೆಲಸ ಒಂದೇ ಒಂದು 8 ಸ್ಟಾರ್ಟ್ ಆಯಿತು ಅಂತಂದರೆ ಇದು ಬ್ರಿಲಿಯಂಟ್ ಆದಂತಹ ಒಂದು ತಲೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಕೆಲಸ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ಸಿಂಪಲಾಗಿ ಇರುತ್ತೆ ಆದರೆ ಚಾರ್ಜ್ ಅನ್ನೋದು ಎಷ್ಟು ಮಟ್ಟಿಗೆ ಇರುತ್ತೆ ಅವ್ರದ್ದು ಅಲ್ವಾ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಏನು ಅರ್ಥ ಆಯಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನಿಸುತ್ತೆ ಹಾಗಾದರೆ ತಡ ಯಾಕೆ ಸ್ನೇಹಿತರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.